ಹಲೋ ಫ್ರೆಂಡ್ಸ್, ನಾವು ಇವಾಗ ಭಾಗಮಂಡಲಕ್ಕೆ ಹೋಗ್ತಿದ್ದೇವೆ. ತಲಕಾವೇರಿಗೆ ಹೋಗಿ ಆಮೇಲೆ ಮಡಿಕೇರಿಯಾಗಿ ಕೆಲವೊಂದು ಪ್ಲೇಸ್ ವಿಸಿಟ್ ಮಾಡಲಿಕ್ಕಿದೆ. ಮಂಗಳೂರು ಪುತ್ತೂರಾಗಿ ಬರುವವರು, ಇಲ್ಲಾದರೆ ಸುಬ್ರಹ್ಮಣ್ಯ ರೂಟಾಗಿ ಬರುವವರು ಸುಳ್ಯಕ್ಕೆ ಬಂದು ನಿಮಗೆ ಮಡಿಕೇರಿಯಾಗಿ ಭಾಗಮಂಡಲಕ್ಕೆ ಹೋಗ್ಬೋದು. ಇಲ್ಲದಿದ್ದರೆ ಈ ಕಡೆ ಕರಿಕೆ ಬಾಣತ್ತೂರು ಕರಿಕೆಯಾಗಿ ಹೋಗ್ಲಿಕ್ಕಾಗ್ತದೆ. ಈ ರೋಡು ಅಷ್ಟೇ 57 ಕಿಲೋಮೀಟರ್ ಏನೋ ಸುಳ್ಯದಿಂದ ಭಾಗಮಂಡಲಕ್ಕೆ. ಮಡಿಕೇರಿಯಾಗಿ ಹೋಗದಾದ್ರೆ 87 ಕಿಲೋಮೀಟರ್ ಆಗ್ತದೆ. 30 ಕಿಲೋಮೀಟರ್ ಜಾಸ್ತಿ ಇದೆ ಅಲ್ಲಿ. ನಾವೀಗ ಕರಿಕೆ ರೋಡಾಗಿ ಭಾಗಮಂಡಲ ತಾಲೂಕವರೆಗೆ ಹೋಗ್ತಿದ್ದೇವೆ. ನೀವು ಸುಳ್ಯದಿಂದ ಗಾಂಧಿನಗರದಲ್ಲಿ ರೈಟ್ ತಗೊಂಡ್ರೆ ನಿಮಗೆ ಕೇರಳ ರೋಡ್ ಸಿಕ್ಕದೆ. ಆಲ್ರೆಡಿ ಆ ರೂಟಾಗಿ ಬಾಣತ್ತೂರು ಕರಿಕೆಯಾಗಿ ಹೋಗ್ಬೋದು. ಈ ರೋಡಲ್ಲಿ ಹೋಗೋದು ಹಾಗೂ ಮಡಿಕೇರಿ ಹೋಗೋದು 30 ಕಿಲೋಮೀಟರ್ ಡಿಫರೆನ್ಸ್ ಇದ್ದರೂ ಸಹ ಟೈಮ್ ಒಂದೇ ಥರ ಆಗ್ತದೆ. ಅಂದರೆ ಅಲ್ಲಿ ಮಡಿಕೇರಿ ರೋಡ್ ಹೈವೇ ರೋಡ್ ಆದರೆ ನೋಡಿ ಈ ರೋಡ್ ಹೇಗಿದೆ ಅಂತ. ಅಷ್ಟೊಂದು ಸರಿ ಇಲ್ಲ. ಆದರೆ ಮಾನ್ಸೂನ್ ರೈಡ್ ಮಾಡೋರಿಗೆ, ಟ್ರಾವೆಲ್ ಮಾಡೋರು ಈ ರೋಡಲ್ಲಿ ಒಮ್ಮೆ ಬನ್ನಿ, ಒಳ್ಳೊಳ್ಳೆ ವ್ಯೂಸ್ ಇದೆ ನಿಮಗೆ. ನೀವು ಕೇವಲವಾಗಿ ಭಾಗಮಂಡಲ ತಲಕಾವೇರಿಗೆ ಹೋಗೋದಾದರೆ ನಿಮಗೆ ಮಡಿಕೇರಿ ರೋಡೇ ಬೆಸ್ಟು. ಅಂದರೆ ಒಳ್ಳೆ ಹೈವೇ ರೋಡು, ಒಳ್ಳೆ ರೋಡ್ ಇದೆ. ಆದರೆ ನೀವು ಈಗ ಟ್ರಾವೆಲ್ ಮಾಡಿಕೊಂಡು ನೇಚರ್ ನೋಡಿಕೊಂಡು ಹೋಗಬೇಕು ಅಂತೇಳಿ ಆದರೆ ಈ ರೋಡಲ್ಲೇ ಬನ್ನಿ. ನಿಮಗೆ ಇಲ್ಲಿ ತುಂಬ ಸಣ್ಣ ಸಣ್ಣ ಜರಿಗಳು, ಹಾಗೆ ಬ್ರಿಡ್ಜ್, ಒಳ್ಳೆ ವ್ಯೂಸ್ ಇದೆ. ಇದು ತಲಕಾವೇರಿ ಫಾರೆಸ್ಟ್ ಏರಿಯಾ. ರೋಡ್ ಅಷ್ಟು ಸರಿಯಾಗಿಲ್ಲ, ಫುಲ್ ಹದಗೆಟ್ಟಂತಿರೋ ರಸ್ತೆ. ಆದರೆ ಫುಲ್ ಫಾರೆಸ್ಟ್ ಏರಿಯಾ ಇದರಿಂದ ಒಳ್ಳೆ ಸೂಪರ್ ಪ್ಲೇಸ್ ಮಾತ್ರ. ನಾವು ಸುಳ್ಯದಿಂದ ಪ್ಲ್ಯಾನ್ ಮಾಡಿದ್ದು 30 ಕಿಲೋಮೀಟರ್ ಕಡಿಮೆ ಇದೆ ಅಂತೇಳಿ ಕರಿಕೆ ರೋಡು. ಆದರೆ ಸುಳ್ಯ ದಾಟಿ ನೋಡ್ತಿದ್ರೆ ರೋಡಿನ ಅವಸ್ಥೆ ನೋಡಿದರೆ ಯಾಕೆ ಈ ರೋಡಲ್ಲಿ ಬಂದಿವಿ, ನಮಗೆ ಮಡಿಕೆ ರೋಡೇ ಆಗ್ತಿದ್ದಂತಾಯಿತು. ಆದರೆ ನೀವು ತಲಕಾವೇರಿ ಆ ಫಾರೆಸ್ಟ್ ಏರಿಯಾ ಸ್ವಲ್ಪ ಕರಿಕೆ ದಾಟಿದ ಮೇಲೆ ನಿಮಗೆ ಒಳ್ಳೆ ಒಳ್ಳೆ ಫಾಲ್ಸ್ಗಳಲ್ಲಿ ಚಿಕ್ಕ ಪುಟ್ಟ ಫಾಲ್ಸ್ಗಳಿದೆ. ಅಲ್ಲಿ ತುಂಬ ಒಂದು 25-30 ಇರ್ಬೋದು.
ಮಳೆಗಾಲದಲ್ಲಿ ಬರೋದಿರ್ತಾರೆ, ಇನ್ನೂ ಸಹ ತುಂಬ ಆಗಿರ್ಬೋದು. ಹಾಗೆ ಬ್ರಿಡ್ಜ್ಗಳು ನೋಡಲಿಕ್ಕೆ ಒಳ್ಳೆ ಪ್ಲೇಸ್ ಮಾತ್ರ. ಹಾಗೆ ಇವಾಗ ನಾವು ಅದಾಗಿ ಭಾಗಮಂಡಲಕ್ಕೆ ತಲುಪಿದ್ದೇವೆ. ಭಾಗಮಂಡಲ ತಲುಪಿ ಅಲ್ಲಿಂದ ಇನ್ನೂ ತಲಕಾವೇರಿಗೆ ಹೋಗ್ತಿದ್ದೇವೆ. ತಲಕಾವೇರಿಗೆ 6-7 ಕಿಲೋಮೀಟರ್ ಏನೋ ಇದೆ ಭಾಗಮಂಡಲದಿಂದ. ಹಾಗೆ ಭಾಗಮಂಡಲದಲ್ಲಿ ಒಂದು ಟೆಂಪಲ್ ಇದೆ, ಭಗಂಡೇಶ್ವರ ಟೆಂಪಲ್. ಹಾಗೆ ಅಲ್ಲಿ ತ್ರಿವೇಣಿ ಸಂಗಮ ಸಹ ಭಾಗಮಂಡಲದಲ್ಲಿ ಇರೋದು. ಆಮೇಲೆ ತಲಕಾವೇರಿಗೆ ನಾವು ಫಸ್ಟಿಗೆ ತಲಕಾವೇರಿಗೆ ಹೋಗಿ ಆಮೇಲೆ ಭಾಗಮಂಡಲಕ್ಕೆ ಬಂದ್ವಿ. ಮತ್ತು ಬರಬೇಕಾದ್ರೆ ಮಡಿಕೇರಿ ರೂಟಾಗಿ ಬಂದ್ವಿ. ಮಡಿಕೇರಿಯಲ್ಲಿ ಕೆಲವೆಲ್ಲ ಪ್ಲೇಸ್ ಇದೆ. ನಿಮಗೆ ಕೂರ್ಗ್ ವಿಸಿಟ್ ಮಾಡೋದಾದರೆ ರೈಡರ್ಸ್, ಬೈಕ್ ರೈಡರ್ಸ್ ಆದರೆ ಈ ರೋಡಲ್ಲಿ ಬನ್ನಿ. ಕರಿಕೆ ರೋಡಲ್ಲಿ ಮನ್ಸೂನ್ ರೈಡ್ ಮಾಡೋದೆಲ್ಲ ಬೆಸ್ಟ್ ರೋಡ್ ಈ ರೋಡು. ಆಮೇಲೆ ನಿಮಗೆ ಇಲ್ಲಿ ತಲಕಾವೇರಿ ಭಾಗಮಂಡಲ ತಲಕಾವೇರಿ ಮುಗಿಸಿ ಆಮೇಲೆ ಮಡಿಕೇರಿಗೆ ಹೋಗೋದಾದರೆ ಮಡಿಕೇರಿಗೆ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗುವ. ಮುಂದಿನ ವೀಡಿಯೋದಲ್ಲಿ ಭಗಂಡೇಶ್ವರ ಟೆಂಪಲ್, ತ್ರಿವೇಣಿ ಸಂಗಮ, ಹಾಗೆ ತಲಕಾವೇರಿದು, ಮಡಿಕೇರಿ ರಾಜ ಸೀಟ್ ಹಾಗೂ ಜನರಲ್ ತಿಮ್ಮಯ್ಯ ಅವರ ಹೋಮ್ ಟೂರ್ ಮಾಡಿದ ವೀಡಿಯೋನು ಹಾಕ್ತೇನೆ. ನಮಸ್ಕಾರ.